ಸುದ್ದಿ ಸಮಯಕ್ಕೆ ಸ್ವಾಗತ. ದ ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಆರ್ವಿ ವೀಡಪ್ಪ ಕಾಲೋನಿಯ ವಾರ್ಡ್ ಸಂಖ್ಯೆ 28ರಲ್ಲಿ 45 ಲಕ್ಷ ವೆಚ್ಚದ 16 CC ರಸ್ತೆ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರಿ ಅವರಿಂದ ಚಾಲನೆ. ಬೇದನ್ನ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ನಡೆದ ಕಾರ್ಯಕರ್ತರ ವಿಶೇಷ ಸಭೆ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೆ ವಿಜಯೇಂದ್ರ ಅವರಿಂದ ಉದ್ಘಾಟನೆ. ಬೇದರ್ನ ವಿಜಯನಗರ ಕಾಲೋನಿ ಚರ್ಚ್ ಆವರಣದಲ್ಲಿ ಕಲ್ವಾರಿ ಮೆರಾಕಲ್ ಟೆಂಪಲ್ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ. ತಾಲೂಕಿನ ಚಿಮ್ಕೋಡ್ ಗ್ರಾಮದ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಡಿಸೆಂಬರ್ 13ರಿಂದ ಡಿಸೆಂಬರ್ 20ರವರೆಗೆ ನಂದಿ ಬಸವಣ್ಣ ಖಾನ್ ಮತ್ತು ಸಪ್ತಾಹ ಕಾರ್ಯಕ್ರಮ. ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಯ 21ನೇ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಣೆ. ಈ ನಿಮಿತ್ತವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆ. ವಾರ್ತೆಯ ವಿವರಗಳು. ಅಡೆಪ್ಪ ತಂದೆ ಸಿದ್ದರಾಮಪ್ಪ ಬೀರಗೊಂಡ, ವಯಸ್ಸು 70 ವರ್ಷ, ಜಾತಿ ಎಸ್ಟಿ ಗೊಂಡ, ಕೂಲಿ ಕೆಲಸ ಮಾಡುತ್ತಿದ್ದು ಕುತ್ತಾಬಾದ್ ಗ್ರಾಮದ ನಿವಾಸಿಯಾಗಿದ್ದು ದಿನಾಂಕ 14/10/2019 ಸಮಯ 12 ಗಂಟೆಯ ಸುಮಾರಿಗೆ ಬೇದಾನಗರದ ಬಸವೇಶ್ವರ ವೃತ್ತದ ಹತ್ತಿರ ಬರುವ ಆಂಧ್ರ ಬಸ್ ನಿಲ್ದಾಣದ ಹತ್ತಿರದಿಂದ ಕಾಣೆಯಾಗಿದ್ದು, ಕಾಣೆಯಾದ ವ್ಯಕ್ತಿಯು ದುಂಡುಮುಖ, ಗೋಧಿ ಮೈಬಣ್ಣ, 5 ಫೀಟ್ 6 ಇಂಚು ಎತ್ತರ ಹಾಗೂ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಧೋತಿ ಹಾಗೂ ತಲೆಗೆ ಬಿಳಿ ಬಣ್ಣದ ರುಮಾಲನ್ನು ಧರಿಸಿದ್ದು, ಇವರ ಬಗ್ಗೆ ಯಾವುದಾದರೂ ಮಾಹಿತಿಯನ್ನು ಸಿಕ್ಕಲ್ಲಿ ಬೀದರ್ ಕಂಟ್ರೋಲ್ ರೂಮ್ 0848-22-22-6704 ಪೊಲೀಸ್ ಉಪಾಧೀಕ್ಷಕರ ಕಚೇರಿ 0848-22-22-6705 ಪೊಲೀಸ್ ನಿರೀಕ್ಷಕರು ಮಾರ್ಕೆಟ್ ವೃತ್ತ ಕಚೇರಿ 0848-22-22-6714 ಹಾಗೂ ಮಾರ್ಕೆಟ್ ಪೊಲೀಸ್ ಠಾಣೆ 0848-22-22-6709 ಸಂಪರ್ಕಿಸುವುದಾಗಿ ಪ್ರಕಾಶ್ ತಂದೆ ಅಡಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ನಗರದ ಹಳೆಯ ವಾರ್ಡ್ ಸಂಖ್ಯೆ 27, ಈಗಿನ ಹೊಸ ವಾರ್ಡ್ ಸಂಖ್ಯೆ 28ರಲ್ಲಿ ವಿಧಾನ ಪರಿಷತ್ನ ಸದಸ್ಯರವರ 2015-16 ಸಾಲಿನ ಅನುದಾನದಡಿಯಲ್ಲಿ ಅಂದಾಜು ಮೊತ್ತ 2.5 ಲಕ್ಷದ 16 CC ರಸ್ತೆ ನಿರ್ಮಾಣ ಹಾಗೂ ಒಳಚರಂಡಿ ಕಾಮಗಾರಿಗಳ ನಿರ್ಮಾಣಕ್ಕೆ, ಅಂದರೆ ಸರಿಸುಮಾರು 45 ಲಕ್ಷದ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ವಿಧಾನ ಪರಿಷತ್ನ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿ ಅವರು ಚಾಲನೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿಯೇ ಬಡಾವಣೆಯ ಮುಖಂಡರು ರಘುನಾಥರಾವ್ ಮಲ್ಕಾಪುರಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದನೆಯನ್ನು ಸಲ್ಲಿಸಿದರು. ಬೀದರ್ ನಗರದ ಹಳೆ ವಾರ್ಡ್ ಸಂಖ್ಯೆ 27 ಮತ್ತು ಹೊಸ ವಾರ್ಡ್ ಸಂಖ್ಯೆ 28ರಲ್ಲಿ ರಘುನಾಥರಾವ್ ಮಲ್ಕಾಪುರೆ ವಿಧಾನ ಪರಿಷತ್ ಸದಸ್ಯರು. ಇವರು ತಮ್ಮ ಅನುದಾನದ ಯೋಜನೆಯಡಿಯಲ್ಲಿ ಅಂದಾಜು ವೆಚ್ಚ 45 ಲಕ್ಷ ರೂಪಾಯಿಯ 16 CC ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಈ ಕುರಿತಾಗಿ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ಅವರು ಮಾತನಾಡಿ, ಬೀದರ್ ನಗರದ ವಾರ್ಡ್ ಸಂಖ್ಯೆ 27 ಮತ್ತು ವಾರ್ಡ್ ಸಂಖ್ಯೆ 28ರ ವಾರ್ಡಲ್ಲಿ ಗುಂಪ ಎದುರುಗಡೆ ಇರುವ ಆರ್ವಿ ಬೀಡಪ್ಪ ಕಾಲನಿಯಲ್ಲಿ ತಲಾ 2.5 ಲಕ್ಷ ಎಂಬಂತೆ ಅಂದಾಜು ವೆಚ್ಚ 45 ಲಕ್ಷದ 16 CC ರಸ್ತೆಗಳ ಮತ್ತು ಒಳಚರಂಡಿಗಳ ನಿರ್ಮಾಣ ಕಾಮಗಾರಿಯನ್ನು ಕೈಗೊಂಡಿದ್ದು, ಪೂಜೆ ಮೂಲಕ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಅದರಂತೆ ಈ ಕುರಿತಾಗಿ ಬಿಜಿ ಶೆಟ್ಕರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜಾರಾಮ್ ಚಿಟ್ಟ, ಶಶಿ ಹೊಸಳ್ಳಿ, ಹಣಮಂತ್ ಬುಳ್ಳ, ಪೀರಪ್ಪ ಎರ್ನಳ್ಳಿ, ಮಹೇಶ್ ಪಾಲು, ಸುಭಾಷ್ ಮಡಿವಾಳ್, ರಾಜು ಚಿದ್ರಿ, ಆಕಾಶ್ ಕಾಜಿ, ಸಂಜು ಸ್ವಾಮಿ, ಕಿರಣ್ ಪಾಲಂ, ದೇವೀಂದ್ರ ಎಮ್ಮೆಕರ್, ದತ್ತು ಪಾಟೀಲ್, ಪುಟ್ಟು ರಾಜಶೇಖರ್ ಪಾಟೀಲ್, ವೆಂಕಟರಾವ್ ಮಹಾರಾಜ, ಸಿದ್ದು ಕಂದಗೋಳ್, ರಾಜು ಕಣಗೇರಿ, ಚಿಕ್ಕಬಸೆ ಸರ್, ಗುಣಶೇಖರ್ ಪಾಟೀಲ್, ಬಾಬುರಾವ್ ಚಾಪತಿ, ಶಿವಶೆಟ್ಟಿ ಪಾಟೀಲ್, ಸುನೀಲ್ ಗೌಳಿ, ನಾಗರಾಜ್ ಹುಲಿ, ವೆಂಕಟರಾವ್ ಜಳ್ಳೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೀದರ್ ನಗರದ ವಾರ್ಡ್ ನಂಬರ್ 28, ಅಂದರೆ ಹಳೆ ವಾರ್ಡ್ ನಂಬರ್ 27, ಹೊಸದಾಗಿರೋದು 28. ಈ ವಾರ್ಡ್ ನಮ್ಮ ರಾಜಾರಾಮು ಮತ್ತು ಶಶಿ ಹೊಸಳ್ಳಿ ಇವರಿಬ್ಬರು ಜಂಟಿಯಾಗಿ ಬರ್ತದೆ. ಇದರಲ್ಲಿ ಈ ಬಡಾವಣೆಯಲ್ಲಿ ಈಗಾಗಲೇ ಕಳೆದ 6 ವರ್ಷದಿಂದ ನಾನು ಹಲವಾರು ಕಾಮಗಾರಿಗಳನ್ನು ಕೈಗೆತ್ಕೊಂಡಿದ್ದೀನಿ. ಅವರ ಜೊತೆಯಲ್ಲಿ ಇಲ್ಲಿ ಸ್ಥಳೀಯರಾದಂಥ ನಮ್ಮ ಹಿರಿಯರಾದಂಥ ಬಿ ಜಿ ಶೆಟ್ಕರ್ ಅವರು, ನಮ್ಮ ರಾಜಶೇಖರ್ ಪಾಟೀಲ್ ಅವರು, ಭಾಳಷ್ಟು ಜನ ಈ ಕಾಲೋನಿಯ ಜನರು ಅಲ್ಲಲ್ಲಲ್ಲಲ್ಲಲ್ಲಿ ರೋಡ್ಗಳು ಭಾಳ ಹದಗೆಟ್ಟಿದೆ, ರೋಡು ನಾಲಿಗಳ ಪರಿಸ್ಥಿತಿ ಸರಿ ಇಲ್ಲ ಅಂದದಕ್ಕೆ ಈ ವಾರ್ಡ್ನಲ್ಲಿ ಇವತ್ತು ಒಟ್ಟು 16 ಕಾಮಗಾರಿಗಳು, ಒಂದೊಂದು 2.5 ಲಕ್ಷ ರೂಪಾಯಿ, ಅಂದರೆ ಹತ್ರ 45 ಲಕ್ಷ ರೂಪಾಯಿಯ CC ರಸ್ತೆ ಮತ್ತು ಒಳಚರಂಡಿ ನನ್ನ, ಅಂದರೆ ವಿಧಾನ ಪರಿಷತ್ ಸದಸ್ಯನ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೊತ್ತಿದ್ದೀನಿ. ಸ್ಥಳೀಯರಿಗೆ ನಾನು ವಿನಂತಿ ಮಾಡ್ತೀನಿ,
ಇಲಾಖೆಯವರು ಇದನ್ನು ಗುಣಮಟ್ಟವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಅಚಲವಂತ ನಂಬಿಕೆ ನನಗಿದೆ. ಅವರು ಗುಣಮಟ್ಟದ ರಸ್ತೆ ಮತ್ತು ಒಳಚರಂಡಿ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ನಮ್ಮ ಸ್ಥಳೀಯರಿಗೆ ನಾನು ವಿನಂತಿ ಮಾಡೋದೇನೆಂದರೆ ಅದಕ್ಕೆ ಸ್ವಲ್ಪ ಕ್ಯೂರಿಂಗ್ ಸರಿಯಾಗಿ ಆಗುವಂಗೆ ನೋಡಿಕೊಂಡ್ರೆ ಈ ಕಾಮಗಾರಿಯ ಉಪಯೋಗ ಜನರಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ವಿನಂತಿಯನ್ನು ಮಾಡ್ತಾ, ಮತ್ತೆ ಇನ್ನೂ ಕೂಡ ಈ ಕಾಲನಿಗಳಲ್ಲಿ ಏನಾದರೂ ಕೆಲಸಗಳಿದ್ರೆ ಬರೋ ದಿನಗಳಲ್ಲಿ ಇನ್ನೂ ನನಗೆ 4.5 ವರ್ಷ ಅವಧಿ ಇದೆ ತಮ್ಮೆಲ್ಲರ ಆಶೀರ್ವಾದದಿಂದ, ಇನ್ನುಳಿದ ಏನಾರು ಕಾಮಗಾರಿ ಇದ್ದರೂ ಕೂಡ ಬರೋ ದಿನಗಳು ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಅಂತ ನಿಮಗೆಲ್ಲರೂ ಶುಭವಾಗಲಿ ಅಂತ ಹೇಳ್ತೀನಿ. ನಮ್ಮ ದೇಶದಲ್ಲಿ ಭಾಷೆಯಂತ ಎಲ್ಲರೂ ಭಾರತೀಯರು. ದೇಶ ವಿಭಜನೆ ಆಗೋ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ದೇಶ ವಿಭಜನೆ ಆಗಿ ದುರಂತ. ಆದರೆ ನಮ್ಮ ದೇಶದಿಂದ ಹೊರಗಡೆ ಇರುವಂಥ ಬಹಳಷ್ಟು ಜನ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ತೊಂದರೆಗೀಡಾಗುವಂಥ ಸಂದರ್ಭದಲ್ಲಿ ದೇಶನ ಮೆಚ್ಚುವಂಥ ಒಂದು ಕಾಯ್ದೆ ನರೇಂದ್ರ ಮೋದಿಯವರು ಜಾರಿಗೆ ತಂದಿದ್ದಾರೆ. ಈ ಕಾಯ್ದೆ ಯಾವುದೇ ಧರ್ಮ ಜಾತಿಯ ಜನಗಳ ವಿರುದ್ಧ ಅಲ್ಲ. ನಾವು ಭಾರತದಲ್ಲಿ ದೇಶದಲ್ಲಿ ಭಾಳ ಥರದ ಎಲ್ಲರೂ ಒಂದು ತಾಯಿ ಮಕ್ಕಳು. ನಮ್ಮ ಥರ ಬದುಕುವಂಥ ನಮ್ಮವರೇ ಆದಂಥವ್ರು ಕೆಲವರು ಹೊರಗಡೆ ಇದ್ದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸದುದ್ದೇಶದ ಮಾಡಿದಂಥ ಕಾಯ್ದೆನೇ ವಿನ ಇದು ಯಾರಿಗೆ ತೊಂದರೆ ಕೊಡ್ಬೇಕಂತ ಮಾಡಿದಂಥ ಕಾಯ್ದೆ ಅಲ್ಲ. ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಈ ಕಾಯ್ದೆಯನ್ನು ಪರಿಪಕ್ವವಾಗಿ ನೋಡಿ, ಓದಿ, ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇದು ಕಾಯ್ದೆ ಆಗಿರೋ ಜನರಿಗೋಸ್ಕರ, ಮತ್ತು ನಾನು ಬೇರೆ ಬೇರೆ ಧರ್ಮದ ಜಾತಿ ಮುಖಂಡರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಏನಾದರೂ ವಿಷಯಗಳಿದ್ದರೆ ಬಂದು ರಾಜ್ಯ ಸರ್ಕಾರದ ಜೊತೆ, ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಿ ನಿಮ್ಗಳಿಗಿದ್ದಂಥ ಏನಾದರೂ ಡೌಟ್ಗಳಿದ್ದರೆ ಕ್ಲಿಯರ್ ಮಾಡಿಕೊಳ್ಳಿ. ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳು ಇದನ್ನು ಒಂದು ವಿಷಯವನ್ನಾಗಿ ಮಾಡಿಕೊಂಡು ತಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ. ಯಾರೂ ಆ ವಿಷಯಗಳನ್ನು ತಲೆಗೆ ಹಾಕಲಾರದೆ ನಮ್ಮ ಭಾರತ ದೇಶದಲ್ಲಿ ವಾಸಿಸುವಂಥ ನಾವೆಲ್ಲ ಧರ್ಮೀಯರು ಒಂದು ತಾಯಿ ಮಕ್ಕಳಿದ್ದಂತೆ ನಾವೆಲ್ಲರೂ ಸಬಾಳಿದ್ದ ಬಾಳೋಣಂತ ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ. ಅಂದರೆ ವಾರ್ಡ್ ನಂಬರ್ 27 ಹಳೆದು 28 ಹೊಸದಾಗಿರುವಂತಹ ಈ ಬಡಾವಣೆಯಲ್ಲಿ ರಸ್ತೆ ಹಾಗೂ ಡ್ರೈನೇಜ್ ಕೆಲಸ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ನೆಚ್ಚಿನ ಎಮ್ ಎಲ್ ಸಿಗಳಾದ ಮಲ್ಕಾಪುರಿಯವರು ಸುಮಾರು 16 ಕಾರ್ಯಗಳನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಇದು ಸುಮಾರು 45 ಲಕ್ಷದ ಕೆಲಸವಾಗಿದೆ. ಈ ಕೆಲಸ ಕ್ವಾಲಿಟಿ ಆಗುತ್ತೆ, ನಾವು ಅದಕ್ಕೆ ಸಹಯೋಗ ಮಾಡ್ತೀವಿ ಕಾಲೇಜನ್ನು ಅಂತ ಹೇಳಿ ಇದಕ್ಕೆ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದೀನಿ. ಮೇಲಿಂದ ಮೇಲೆ ನಮ್ಮ ಕಾಲೋನಿಗವರು ಬೇಕಾಗುವಂಥ ಸಹಾಯ ಸಹಯೋಗ ಮಾಡ್ತಾಯಿದ್ದಾರೆ. ಈ ಮಹೇಶ್ ಇದು ಆರ್ಯಬಿಡಪ್ಪ ಕಾಲೋನಿಯಲ್ಲಿ ಒಂದು ಗಾರ್ಡನ್ ಸಹ ಮಾಡ್ತಾ ಇದ್ದೀವಿ, ಅದಕ್ಕೂ ಅವರ ಸಹಾಯ ಸಹಯೋಗ ಸಿಕ್ಕಿದೆ. ಧನ್ಯವಾದ. ಇದಕ್ಕಾಗಿ ನಾನು ವಿಶೇಷವಾಗಿ ರಾಜಾರಾಮ್ ಹಾಗೂ ಶಶಿ ನಮ್ಮ ಇಬ್ಬರು ಕೌನ್ಸಿಲರ್ಸಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ನಮ್ಮ ಕಾಲೋನಿಯಲ್ಲಿ ಯಾವಾಗಲೂ ಎಲ್ಲ ಕೆಲಸವೂ ಒಳ್ಳೆಯ ಕ್ವಾಲಿಟಿ ಕೆಲಸ ಆಗಿದೆ ಗೊತ್ತಾ. ಮುಂಬರುವ ದಿನಗಳಲ್ಲಿಯೂ ಸಹ ಅವರು ನಮಗೆ ಆಶ್ವಾಸನೆ ಮಾಡಿದ್ದಾರೆ, ಏನಾದರೂ ಡೆವಲಪ್ಮೆಂಟ್ ವರ್ಕ್ ಇದ್ದರೆ ಅದಕ್ಕೆ ನಾನು ಮಾಡ್ತೀವಿ ಅಂದರೆ ಅದಕ್ಕೂ ಅವ್ರಿಗೆ ಕಾಲೋನಿ ಪರವಾಗಿ ನಾನು ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಬೀದರ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಡೆದ ಕಾರ್ಯಕರ್ತರ ವಿಶೇಷ ಸಭೆಯನ್ನು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಅವರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ಮುಂಚೆ 2014 ಡಿಸೆಂಬರ್ 31 ಭಾರತಕ್ಕೆ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನಗಳಿಂದ ನೊಂದು ಬಂದಿರುವ ಹಿಂದೂ, ಬೌದ್ಧ ಸೇರಿದಂತೆ 6 ಧರ್ಮೀಯರಿಗೆ ಪೌರತ್ವವನ್ನು ನೀಡುವ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತಿದ್ದು ಇದಕ್ಕೆ ಕಾರಣವೇ ಇಲ್ಲದೆ ಕಾಂಗ್ರೆಸ್ನವರು ವಿರೋಧಿಸುತ್ತಿದ್ದಾರೆ, ಅಲ್ಲದೆ ಜನರಿಗೆ ಪ್ರಚೋದಿಸುತ್ತಿದ್ದಾರೆ ಎಂದು ದೂರಿದರು. ಈ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ದೇಶದ ಯಾರಿಗೂ ಕೂಡ ತೊಂದರೆ ಇಲ್ಲ ಎಂದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ನವರು ವಿರೋಧಿಸಿ ಷಡ್ಯಂತ್ರವನ್ನ ಹೂಡುತ್ತಿದ್ದಾರೆ ಎಂದು ತಿಳಿಸಿದರು. ಬೀದರ್ನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ನಡೆದ ಕಾರ್ಯಕರ್ತರ ವಿಶೇಷ ಸಭೆಯನ್ನು ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿವೈ ವಿಜಯೇಂದ್ರ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಯಾವುದೇ ಧರ್ಮದವರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುತ್ತದೆ ಎಂದು ಪ್ರಧಾನಿಗಳು, ಗೃಹ ಸಚಿವರು ಹಾಗೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿ.ಎಸ್.ಯಡಿಯೂರಪ್ಪನವರು ಭರವಸೆ ನೀಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಸೋಲಿಸಿದವರು ಅವರ ಹೆಸರ ಮೇಲೆ ರಾಜಕೀಯ ಮಾಡುತ್ತಿದ್ದಾರೆ. ವಿಧಾನಸೌಧದಲ್ಲಿ ಕುಳಿತು ಅಧಿಕಾರ ಚಲಾಯಿಸದೆ ಐಷಾರಾಮಿ ಹೋಟೆಲ್ನಲ್ಲಿ ಕುಳಿತು ಅಧಿಕಾರ ಚಲಾಯಿಸಿದ್ದಕ್ಕೆ ಕುಮಾರಸ್ವಾಮಿಯವರ ಕುರ್ಚಿಯ ಒಂದೊಂದೇ ಕಾಲುಗಳು ಕಿತ್ತು ಹೋದವು.
ಆದರೆ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಆಪರೇಷನ್ ಮಾಡಿದರು ಎಂದು ನಮ್ಮನ್ನು ಆರೋಪಿಸುತ್ತಾರೆ. ಶಾಸಕ ಎಂ ಟಿ ಬಿ ನಾಗರಾಜ್ ಸಚಿವರಾಗಿದ್ದು ರಾಜೀನಾಮೆ ನೀಡಿ ಬಿಜೆಪಿಯನ್ನ ಸೇರಿದರು. ಆಡಳಿತ ಪಕ್ಷಕ್ಕೆ ರಾಜೀನಾಮೆ ನೀಡಿ ಪ್ರತಿಪಕ್ಷ ಸೇರಿರುವುದು ರಾಜಕೀಯದಲ್ಲೇ ಇತಿಹಾಸ ಎಂದು ಸ್ಪಷ್ಟನೆ ನೀಡಿದರು. ಅಲ್ಲದೆ ರಾಜ್ಯದಲ್ಲಿ ಜನರನ್ನು ಸ್ಪಂದಿಸುವ ಏಕೈಕ ನಾಯಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಂದು ಸಚಿವರಾದ ಪ್ರಭು ಚೌಹಾಣ್ ಅವರು ಹೇಳಿದರು. ಸಂಪೂರ್ಣ ಬೀದರ್ ಅಭಿವೃದ್ಧಿಗೊಳಿಸಲು ಯೋಜನೆ ರೂಪಿಸಿದ್ದೇನೆ ಎಂದು ತಿಳಿಸಿದರು. ಈ ಹಿಂದೆ ಬೀದರ್ನಲ್ಲಿ ಹಡಪದ್ ಯುವತಿ ಮೇಲೆ ಅತ್ಯಾಚಾರ ನಡೆದು ಕೊಲೆ ಮಾಡಿದ್ದರಿಂದ ನಡೆದಿದ್ದ ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳ ಯುವಕರ ಮೇಲೆ ಪ್ರಕರಣ ದಾಖಲಿಸಿರುವುದನ್ನು ಕೈಬಿಡಬೇಕು ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರು ಮಾಡಿದ ಮನವಿಗೆ ಸ್ಪಂದಿಸಿದ ವಿಜಯೇಂದ್ರ ಅವರು ಸಿಎಂ ಗಮನಕ್ಕೆ ತಂದು ಕೇಸುಗಳನ್ನು ಹಿಂಪಡೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡುವ ಭರವಸೆಯನ್ನು ನೀಡಿದರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಮ್ಮೇಶ್ ಗೌಡ ಪ್ರಾಸ್ತಾವಿಕ ಮಾತನಾಡಿದರು. ಈ ವೇಳೆ ಮಾಜಿ ಶಾಸಕರಾದ ಸುಭಾಸ್ ಕಲ್ಲೂರ್, ಪ್ರಮುಖರಾದ ಪರಶುರಾಮ್ ನರಸಲ್ವಾಯಿ, ಡಿಕೆ ಸಿದ್ರಾಮ್, ಬಾಬು ಅಲಿ, ಗುರುನಾ ಜಾಂತಿಕರ್, ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಕಿರಣ್ ಪಾಟೀಲ್ ಹಾಗೂ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಇದ್ದರು. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದ ಬಂಧುಗಳೇ, ಕಳೆದ ಒಂದು ವಿಧಾನಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ನಾನು ನಮ್ಮ ತಮ್ಮೇಶ್ ಗೌಡರು ಒಂದು ಯುವ ಮೋರ್ಚಾ ವಿಜಯ ರಕ್ಷಾ ಯಾತ್ರೆಯನ್ನ ಬೀದರ್ ಜಿಲ್ಲೆಯಿಂದ ಪ್ರವಾಸವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ವಿ. ತಮಗೆ ಗೊತ್ತಿದೆ, ಕಳೆದ ಒಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಏನು ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು, ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂತ ಒಂದು ಕನಸನ್ನ ಇಟ್ಕೊಂಡಿದ್ರು. ಆದ್ರೆ ನಮ್ಮ ದುರದೃಷ್ಟ, ಸುಮಾರು 104 ಸ್ಥಾನಗಳನ್ನ ತೆಗೆದುಕೊಂಡಂತ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷ ಆದರೂ ಕೂಡ ಎಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ಬಿಡುತ್ತೋ, ಎಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗಿ ಮತ್ತೆ ಅಭಿವೃದ್ಧಿ ಕೆಲಸಗಳು ಶುರುವಾಗುತ್ತೆ ಅಂತಕ್ಕಂಥ ಒಂದೇ ಒಂದು ಭಯದಿಂದ ಭಾರತೀಯ ಜನತಾ ಪಕ್ಷವನ್ನು ಕೂಡ ದೂರ ಇಡಬೇಕು, ಯಡಿಯೂರಪ್ಪನವರು ಕೂಡ ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಕಾಂಗ್ರೆಸ್ ಮತ್ತು JDS ಪಕ್ಷ ಸುಮಾರು 1.5 ವರ್ಷಗಳ ಕಾಲ ರಾಜ್ಯದಲ್ಲಿ ಆಡಳಿತವನ್ನು ಮಾಡುತ್ತಾ ನೋಡಿದ್ರಿ. ಯಾವ JDS ಪಕ್ಷಕ್ಕೆ ಬೇಷರತ್ ಬೆಂಬಲವನ್ನು ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಿದ್ದಂತ ಸನ್ಮಾನ್ಯ ಕುಮಾರಸ್ವಾಮಿಗಳು ತಾನು ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ರಾಜ್ಯದ ಜನರಿಗೆ ಅಧಿಕ ಆಡಳಿತ ಮಾಡತಕ್ಕಂತ ಒಂದು ದೇವಸ್ಥಾನ ಅಂತ ಕರಿತೇವೆ, ಒಂದು ಗರ್ಭಗುಡಿ ಅಂತ ಕರಿತೇವೆ, ಆ ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡಳಿತವನ್ನು ಮಾಡುವಂತ ಪ್ರಯತ್ನ ಮಾಡಲಿಲ್ಲ. ಏನ್ ಮಾಡಿದ್ರು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆಗಿ ವಿಧಾನಸೌಧ ಪಕ್ಕದಲ್ಲಿರ್ತಕ್ಕಂಥ ಐಷಾರಾಮಿ ಹೋಟ್ಲಲ್ಲಿ ಕೂತ್ಕೊಂಡು ತಾಜ್ ರೆಸ್ಟೋರೆಂಟ್ ಹೋಟ್ಲಲ್ಲಿ ಕೂತ್ಕೊಂಡು ರಾಜ್ಯದ ಆಡಳಿತ ನಡೆಸತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ಯುವ ಮೋರ್ಚಾಗ ಜಿಲ್ಲಾ ಐಸಾ ಬಡಿಯಾ ಪ್ರೋಗ್ರಾಮ್ ಇಸ್ ಪ್ರೋಗ್ರಾಮ್ ಪೂರ ತಾಲೂಕೆ ಸಭಿ ಯುವ ಶಕ್ತಿ ಯಾರೇ ಉಂಟಾ ಮೈ ಹಾರ್ದಿಕ ಹಾರ್ದಿಕ ಅಭಿನಂದನ್ ಕರ್ತಾ ವಂದನ್ ಕರ್ತಾ ನಮನ್ ಕರ್ತಾ ಆಜ್ ಇತನಾ ಖುಷಿ ಕಾ ದಿನ ಹೈ. ಏಕ್ ಸಾಲ ಪಹಲೆ ಯಹಿ ಮಹಿನಾ ಯಹಿ ತಾರೀಖ ಪಕ್ಷ ಮಜಬೂತ್ ಕರ್ನೆ ಕೇ ಲಿಯೆ ಪಾರ್ಟಿ ಕೋ ಬಡಾನೆ ಕೇ ಲಿಯೆ ಯುವಾಓಂ ಕೋ ಶಕ್ತಿ ದೇನೆ ಕೇ ಲಿಯೆ ಆಜ್ ಕೇ ದಿನ ಹಮಾರೆ ಯುಜೇಂದ್ರ ಜಿ ಆಜ್ ಆಯೆ ಥೇ ಆಜ್ ಭಿ ಆಯೆ ಹೈ ಉನ್ಕಾ ಹಾರ್ದಿಕ ಹಾರ್ದಿಕ ಅಭಿನಂದನ್ ಕರ್ತಾ ಸಭಿ ಅಭಿನಂದನ್ ಕರಿಯೆ. ಯುವಾ ಶಕ್ತಿ ಹಮಾರೆ ಪಾರ್ಟಿ ಕಾ ಯುವಾ ಮೋರ್ಚಾ ಯುವಾ ಮೋರ್ಚಾ ಅನೆ ಯುವಾ ಶಕ್ತಿ ಅನೆ ಭಾರತ ಮಾತಾ ಕಿ ಶಕ್ತಿ ಹಮಾರೆ ಸಭಿ ಸಂಘಟನ್ ಕೋ ಮಾ ಕರ್ನೆ ವಾಲಿ ಶಕ್ತಿ ಸಭಿ ಹರ್ ಚೀಜ್ ಕೋ ಸಾಮ್ನಾ ಕರ್ನೆ ವಾಲಿ ಶಕ್ತಿ ಉಸ್ಕಾ ನಾಮ ಹೈ ಯುವಾ ಶಕ್ತಿ. ಯೇ ಯುವಾ ಶಕ್ತಿ ಭಾರತ ಕೋ ಸುರಕ್ಷಾ ಕರ್ನೆ ವಾಲಿ ಶಕ್ತಿ ಹೈ. ಯುವಾ ಶಕ್ತಿ ಆನೆ ವಾಲೆ ದಿನ ಮೇ ಭಾರತ ಕೋ ಸುಭಲಂ ಸುಭಲಂ ಕರ್ನೆ ವಾಲಿ ಶಕ್ತಿ.
इतना आनंदित हूं। मैं अन्ना को बोल रहा था 7 वर्ष आगे तमु मनवे मातनी और बर्री बंद मंत्री मरदार ಸಂಘಟನೆಯನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡೋಣ. ನಮ್ಮ ಜೊತೆ ಸಾವಿರಾರು ಜನ ಯುವಕರನ್ನ ಜೊತೆಗೆ ತಗೊಂಡು ಸರ್ಕಾರದ ಯಡಿಯೂರಪ್ಪ ಮುಂದಿನ 3 ವರ್ಷ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಮುಗಿಸಿ ಎಲ್ಲ ಯುವಕರ ಹಿರಿಯರ ಮಾರ್ಗದರ್ಶನದಂತೆ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಕ್ಕೆ 5 ಸೀಟ್ ಗೆಲ್ಲಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈಗಿನ ತಯಾರಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿಯವರು ನನ್ನನ್ನು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಇಡೀ ಸಂಘಟನೆ ಹಾಗೂ ನಮ್ಮ ನಾಯಕರಾದ ಯಡಿಯೂರಪ್ಪಜಿಯವರು ವಹಿಸಿದ ಜವಾಬ್ದಾರಿ. ಮೂರುವರೆ ವರ್ಷ ಆಯ್ತು ಸಂಘಟನೆಯಲ್ಲಿ ಎಲೆಕ್ಷನ್ ನಿಂತೇವು, ಒಂದೇ ಸೀಟ್ ಗೆದ್ದಿತ್ತು, ಕಡಿಮೆ ಹೆಚ್ಚಾಗಿ ಗೆಲ್ಲಕ್ಕಿಲ್ಲ ನಾವು. ಬಟ್ ನಾವು ಎಂ ಪಿ ಎಲೆಕ್ಷನ್ ಗೆದ್ದೆವು ಮತ್ತು ಜಿಲ್ಲೆಗೆ ಮಂತ್ರಿ ಕೊಟ್ಟಿದ್ದಕ್ಕ ನಾನು ಯಡಿಯೂರಪ್ಪಜಿಯವರಿಗೆ ಸಂಘಟನೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬೀದರ್ ಜಿಲ್ಲೆ. ಯಾಕಂದ್ರೆ ಸಾಕಷ್ಟು ಕಾರ್ಯಗಳು ಜಿಲ್ಲೆಯಲ್ಲಿ ಒಂದು ಮಂತ್ರಿ ಇದ್ರೆ ಎಷ್ಟು ಕೆಲಸ ಆಗ್ತಾವ ಅಂತ ನಮ್ಗೆ ನಿಮಗೆಲ್ಲ ಅನುಭವ ಈಗ ಬರ್ತಾ ಇದೆ. ಕೆಲಸಗಳು ಆಗ್ತಾವ, ಪ್ರಗತಿ ಆಗುತ್ತೆ. ಅದಕ್ಕೆ ನಾನು ವಿಜೇಂದ್ರ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಂತ. ಅದಕ್ಕೆ ಅವರು ಈ 3 ವರ್ಷ ಆದ್ಮೇಲೆ ಮೊನ್ನೆ ಕೂಡ ನಾನು 5 ಒಟ್ಟು 7 ಮಂಡಲ ಅಧ್ಯಕ್ಷರನ್ನ ಸಂಘಟನೆಯಾಗಿ ನಾವೆಲ್ಲ ಘೋಷಣೆ ಮಾಡಿದೆವು. ಒಂದು ಆದಷ್ಟು ಬೇಗ ಅದು ಕೂಡ ಹಾಗೆ ಆಗ್ತದ. ನಮ್ದು ಪಿರಿಯಡ್ ಬಿ ಈಗ ಕಿರಣ್ ಹೇಳ ಕೊನೆ ಭಾಷಣದ ಕೊನೆ ಕಾರ್ಯಕ್ರಮ ನಾನು ಹೌದು ಇದು ಬಿ ನಮ್ದು ನನ್ನ ಹೆಸರು ಮಟ್ಟಿಗೆ ಕೊನೆ ಭಾಷಣ ಇಟ್ಟಿರ್ಬೇಕು. ಇದಾದ್ಮೇಲೆ ಪಕ್ಷ ಏನ್ ಜವಾಬ್ದಾರಿ ಕೊಡ್ತದ ಅದು ನಾವು ತೆರೆಬಾಗಿ ಕೆಲಸ ಮಾಡೇ ಮಾಡ್ತೇವೆ. ಬಟ್ ನಾವು ಬಿ ಅನ್ಕೊಂಡಿದ್ದಿಲ್ಲ ಇಷ್ಟೊಂದು ನಮ್ಮ ನಿನ್ನೆ ಮಧ್ಯಾಹ್ನ ನಡೆದನೆ ಎಲ್ಲ ನಮ್ಮ ಕ್ಷೇತ್ರದ ನಾಯಕರು ಬಹಳ ಸಪೋರ್ಟ್ ಮಾಡಿದ್ರು ಮತ್ತೆಲ್ಲ ಕಾರ್ಯಕರ್ತರು ಹೊಸ ಮಂಡಲ ಹಳೆ ಮಂಡಲ ಅಧ್ಯಕ್ಷರು ಸೇರಿ ಈ ಕಾರ್ಯಕ್ರಮ ವಿಶೇಷ ಮಾಡಿರೋದು ನಾನು ಹೇಳಕ್ ಇಷ್ಟಪಡ್ತೇನೆ. ಬೀದರ್ನ ವಿಜಯನಗರ ಕಾಲೋನಿಯ ಚರ್ಚ್ ಆವರಣದಲ್ಲಿ ಕಲವಾರಿ ಮಿರಾಕಲ್ ಟೆಂಪಲ್ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರೆವರೆಂಡ್ ಎಚ್ ಲಾಲಪ್ಪ ಅವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಬಳಿಕ ಕೇಕ್ ಕತ್ತರಿಸುವ ಮೂಲಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ಕೂಡ ನೀಡಿದರು. ಅದರಂತೆ ಯೇಸು ಕ್ರಿಸ್ತನ ಜನನ ವಿಷಯ ಅವರ ಜೀವನ ಚರಿತ್ರೆಯ ಬಗ್ಗೆ ಸುಂದರ ಪ್ರದರ್ಶನದೊಂದಿಗೆ ಮಕ್ಕಳಿಂದ ವಿವರಿಸಲಾಯಿತು. ಬೀದರ್ನ ವಿಜಯನಗರ ಕಾಲೋನಿ ಚರ್ಚ್ ಆವರಣದಲ್ಲಿ ಕಲ್ವರಿ ಮಿರಾಕಲ್ ಟೆಂಪಲ್ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಹಬ್ಬ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ರೆವರೆಂಡ್ ಎಚ್ ಲಾಲಪ್ಪ ಅವರು ವಿಶೇಷ ಪ್ರಾರ್ಥನೆ ಬಳಿಕ ಕೇಕ್ ಕತ್ತರಿಸಿ ಚಾಲನೆ ನೀಡಿದರು ಮತ್ತು ಯೇಸುಕ್ರಿಸ್ತನ ಜನನದ ವಿಷಯ ಹಾಗೂ ಅವರ ಜೀವನದ ಚರಿತ್ರೆ ಬಗ್ಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರೆವರೆಂಡ್ ಎಚ್ ಲಾಲಪ್ಪ, ಯುವ ಮುಖಂಡರು ಸಂಜಯ್ ಜಾಗೀರ್ದಾರ್ ಹಾಗೂ ಮುಖಂಡರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರು ಚಂದ್ರಕಾಂತ್ ಹಿಪ್ಪಳಗಾಂವ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೀದರ್, ಯುವ ಮುಖಂಡರು ಪ್ರವೀಣ್ ಕುತಾಬಾದ್, ಪಾಸ್ಟರ್ ಮನೋಜ್, ಪಾಸ್ಟರ್ ವಿನೋದ್, ಮಾಸ್ಟರ್ ದತ್ತು, ದೌಲಪ್ಪ ಚಂದ್ರಮ್ಮ ಕಲಾವಿದಿ, ನರೇಂದ್ರ ಹೊಸಮನಿ, ಶಿವರಾಜ್ ಲತಾ, ಪಂಡಿತ್ ರಾಬರ್ಟ್, ಅಮೃತ್ ಸೂರ್ಯವಂಶಿ, ಸಿದ್ರಾಮ್ ಬಾಬುರಾವ್, ರಾಜೇಶ್ ಜ್ಯೋತಿ, ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಜಾನ್ಸನ್, ಸುನೀಲ್, ಉಮಾಕಾಂತ್, ವಿಜಯಕುಮಾರ್, ವಿನೋದ್, ನಿಶಾಂತ್, ನಿಖಿಲ್, ರಬಿಕಾ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಕಿರಿಯರು, ಮಹಿಳೆಯರು ಮತ್ತು ಮಕ್ಕಳೆಲ್ಲರೂ ಸಭೆಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಬೈಬಲ್ನಲ್ಲಿ ಈ ರೀತಿ ಬರಲ್ಪಟ್ಟಿದೆ, ಜಗದು ಉತ್ಪತ್ತಿ ಆಗಿರ್ತಕ್ಕಂಥ ನಮ್ಮ ಯೇಸು ಕ್ರಿಸ್ತನ ದೇವರಾಗಿರ್ತಕ್ಕಂಥವ್ರು ಮತ್ತು ಅವ್ರೇನು ಹೇಳ್ತಾರಂದರೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದಿನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಯಾಕಂದರೆ ಜಗದುತ್ಪತ್ತಿ ಅಂದರೆ ರಕ್ಷಕನು ಈ ಭೂಲೋಕದಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡ್ಲಿಕ್ಕಾಗಿ, ಅವರಿಗೆ ಬಿಡುಗಡೆ ಮಾಡೋದಕ್ಕಾಗಿ, ಮತ್ತಿರುಗಿ ಅವ್ರಿಗೆ ಪರಲೋಕದ ಆತನ ಸ್ಥಳದಲ್ಲಿ ಆ ಸಿರಿವಿಗೋಸ್ಕರ ಈ ಭೂಲೋಕಕ್ಕೆ ಬಂದಿರ್ತಾರೆ. ಅದಕ್ಕಾಗಿ ನಾವು ಭೂಲೋಕ ಇರ್ತಕ್ಕಂಥ ಜನರು ನಾವು ಆತನಿಗೆ ಸ್ವೀಕರಿಸಬೇಕು, ಆತನ ಅಂಗೀಕರಿಸಬೇಕು. ಆತನಲ್ಲಿ ನಾವಿದ್ದೇವೆ ಅಂದರೆ ಆತನು ನಮ್ಮಲ್ಲಿ ನಿವಾಸಿಸ್ಲಿಕ್ಕೆ ಸಿದ್ಧವಾಗಿರ್ತಾನೆ. ಮೊಟ್ಟ ಮೊದಲನೇದಾಗಿ ವಿಶ್ವದ ಎಲ್ಲ ಜನರಿಗೂ
ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳುತ್ತಾ, ಇಡೀ ರಾಷ್ಟ್ರದಲ್ಲಿ ಕ್ರಿಸ್ಮಸ್ ಹಬ್ಬ ಒಂದು ವಿಭಜನೆಯಿಂದ ಆಚರಿಸುವಂಥ ಹಬ್ಬ ಆಗಿದೆ. ಯಾಕಂದರೆ ಬರೀ ಕ್ರೈಸ್ತರೇ ಅಲ್ಲ, ಎಲ್ಲ ಸಮಾಜದವರು ಕ್ರಿಸ್ಮಸ್ ಹಬ್ಬನ ಆಚರಿಸ್ತಾರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ. ಅದೇ ಥರ ಇವತ್ತು ನವದಗಿರಿ ಕೆಳಗಡೆ ವಿಜಯನಗರ ಚರ್ಚ್ನಿಂದ, ಕಲ್ವೇರಿಯ ಒಂದು ಚರ್ಚ್ನಿಂದ ಶ್ರೀ ಪಾಸ್ಟರ್ ಅವರು, ಲಾಲಪ್ಪ ಅವರು ಇಂಥ ಒಂದು ದೊಡ್ಡ ಕಾರ್ಯಕ್ರಮ, ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ದಾರೆ. ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ವಿಶೇಷವಾಗಿ ಇಲ್ಲಿರುವಂಥ ಎಲ್ಲ ನಿವಾಸಿಗಳಿಗೆ, ಒಂದು ತಂದೆ ತಾಯಿಗಳಿಗೆ ಬೇಡ್ಕೊಳ್ಳೋದೇನೆಂದರೆ, ಯಾವ ಥರ ನೀವು ಮುಂದುವರೆದಿದ್ದೀರಿ, ನಿಮ್ಮ ಮಕ್ಕಳಿಗೂ ಸಹ ಶಿಕ್ಷಣವನ್ನು ಕೊಡುವಂಥ ಕೆಲಸ ತಾವು ಮಾಡಬೇಕಾಗಿದೆ. 2019 ವರ್ಷದ ಸಾಲಿನ ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಕಳೆದ ವರ್ಷ ಯಾವ ಪ್ರಕಾರ ಎಲ್ಲರಿಗೂ ಸುಖ ಸಮೃದ್ಧಿಯಿಂದ ಕರ್ತನ್ನು ಬೆಳೆಸಿದನು, ಅದೇ ಪ್ರಕಾರ ಈ ವರ್ಷ ಕೂಡ ಎಲ್ಲರೂ ಸಂತೋಷವಾಗಿ ದಿನ ಕಳೀಲಿ ಅಂತೇಳಿ ಕ್ರಿಸ್ತನಲ್ಲಿ ವಿನಂತಿಸ್ತೇನೆ. ಇವತ್ತಿನ ದಿವಸ ಕಾಲೋನಿ ಹೆಸರು ವಿಜಯನಗರ ಕಾಲೋನಿಯ ನಿವಾಸಿಗಳು ಲಾಲಪ್ಪ ಪಾಸ್ಟರ್ ಮುಖಾಂತರ ಏನು ಇವತ್ತು ಹಬ್ಬದ ಅಡ್ವಾನ್ಸ್ ಆಗಿ ಆಚರಣೆ ಇಟ್ಕೊಂಡಿದ್ದಾರೋ, ಈ ಕಾರ್ಯಕ್ರಮದ ನಮಗೂ ಹಾಗೂ ಸಹೋದರ ಅಂತ ಚಿದ್ರಿ ಅವರಿಗೂ ಹಾಗೂ ಇನ್ನೂ ಭಾಳಷ್ಟು ಎಲ್ಲ ಸಹೋದರ ಮಿತ್ರರಿಗೆ ಕರೆಸಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಭಾಳಷ್ಟು ಖುಷಿ ವಿಷಯ. ಅದೇ ಪ್ರಕಾರ ಎಲ್ಲರೂ ಯಾವ ಪ್ರಕಾರ ಇವತ್ತು ಖುಷಿಯಿಂದ ಆಚರಣೆ ಮಾಡ್ತಾಯಿದ್ದೀರು, ವರ್ಷ ಎಲ್ಲ ಅದೇ ಪ್ರಕಾರ ಮಾಡಬೇಕು, ಕಳಿಬೇಕು. ಎಲ್ಲರೂ ಪ್ರೀತಿಯಿಂದ, ಪ್ರೀತಿ ಹಂಚಿಕೊಂಡು, ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕಂತೇಳಿ ತಮ್ಮೆಲ್ಲರೂ ನಾನು ವಿನಂತಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈ ಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ, ಬರಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಪ್ರತಿ 3 ವರ್ಷಕ್ಕೊಮ್ಮೆ ಈ ವರ್ಷವೂ ಕೂಡ ತಾಲೂಕಿನ ಚಿಮಕೋಡು ಗ್ರಾಮದ ಶ್ರೀ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ನಂದಿ ಬಸವಣ್ಣ ಖಾಣ್ ಮತ್ತು ಸಪ್ತಾಹ ಕಾರ್ಯಕ್ರಮವನ್ನು ದಿನಾಂಕ 13/12/2019 20/12/2019 ಅತಿ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತವಾಗಿಯೇ ದೇವಸ್ಥಾನದಲ್ಲಿ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಅದರಂತೆ ಕೊನೆಯ ದಿವಸ ಅಂದರೆ 21/12/2019 ಪಾಲ್ಕೆ ಮೆರವಣಿಗೆ ನಡೆಸಿ ಬಳಿಕ ದಹಿ ಹಂಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸೋಮನಾಥ್ ಕನ್ಗೋಳ್ ಚಿಮಕೋಡ್ ಅವರು ಸುದ್ದಿ ಸಮಿತಿಯೊಂದಿಗೆ ಮಾತನಾಡಿ ತಿಳಿಸಿದರು. ತಾಲೂಕಿನ ಚಿಮಕೋಡ್ ಗ್ರಾಮದ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾದ ನಂದಿ ಬಸವಣ್ಣ ಖಾಂಡ್ ಮತ್ತು ಸಪ್ತಾಹ ಕಾರ್ಯಕ್ರಮ ಕುರಿತಾಗಿ ಸೋಮನಾಥ್ ಕಂದಗೋಳ್ ಅವರು ಮಾತನಾಡಿದರು. ನಂದಿ ಬಸವಣ್ಣ ದೇವರು ಗ್ರಾಮದ ಅಧ್ಯಾತ್ಮ ದೇವರಾಗಿದ್ದು, ಗ್ರಾಮದಿಂದ ಉದ್ಯೋಗ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಹೊರಹೋದ ಮತ್ತು ಮದುವೆಯಾಗಿ ಹೋದ ಮಹಿಳೆಯರು ಕೂಡ ಗ್ರಾಮಕ್ಕೆ ಬಂದು ನಂದಿ ಬಸವಣ್ಣ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಒಂದು ವಾರದ ಕಾಲ ಅತಿ ವಿಜೃಂಭಣೆಯಿಂದ ಹಾಗೂ ಶ್ರದ್ಧೆ ಭಕ್ತಿಯಿಂದ ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೊನೆಯ ದಿನದಂದು ಪಾಲ್ಕಿ ಮೆರವಣಿಗೆ ಹಾಗೂ ದಹಿ ಹಂಡಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಈ ಕುರಿತಾಗಿ ಸೂರ್ಯಕಾಂತ್ ಪಾಟೀಲ್ ಚಿಮಕೋಡೆ ಅವರು ಮಾತನಾಡಿ, ಇದು ಪುರಾತನ ಕಾಲದಿಂದಲೂ ಮಾಡುವ ಬಹುದೊಡ್ಡ ಕಾರ್ಯಕ್ರಮವಾಗಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ನಂದಿ ಬಸವಣ್ಣ ಖಾಂಡ್ ಹಾಗೂ ಸಪ್ತಾಹ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಲವು ಗಣ್ಯರು, ಮುಖಂಡರು ಮತ್ತು ಮಹಿಳೆಯರು ಪಾಲ್ಗೊಂಡಿದ್ದರು. ಮಾನಗಳ ಇತಿಹಾಸ ಇರತಕ್ಕಂಥ ನಂದಿ ಬಸವೇಶ್ವರ ದೇವಸ್ಥಾನ ಚಿಮಕೋಡು, ಇದು ನಮ್ಮೂರೆಲ್ಲ ಸಮಸ್ತ ಗ್ರಾಮಸ್ಥರ ಒಂದು ಆರಾಧ್ಯ ದೇವರಾಗಿದ್ದು, ಪ್ರತಿಯೊಬ್ಬರು ಎಲ್ಲ ಜಾತಿ ಜನಾಂಗದವ್ರು ಸೇರಿಕೊಂಡು ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ರೂಪದಲ್ಲಿ ಒಂದು ಸಪ್ತಾಹ ಆಚರಣೆ ಮಾಡಿ, ಒಂದು ವಾರದವರೆಗೆ ಭಜನೆ ಕಾರ್ಯಕ್ರಮವನ್ನು ಮಾಡಿ, ಸಪ್ತಾಹದ ನಂತರ ಪಾಲ್ಕಿ ಮೆರವಣಿಗೆಯನ್ನು ಮಾಡಿ, ಕೊನೆ ದಿವಸ ದಹಿ ಹಂಡಿ ಮಾಡುವ ಮೂಲಕ ಈ ಉತ್ಸವವನ್ನು
ಮುಕ್ತಾಯ ಮಾಡಲಾಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಜನರು ಅಲ್ಲದೇ ಆಂಧ್ರ, ಮಹಾರಾಷ್ಟ್ರ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಈ ನಂದಿ ಬಸವೇಶ್ವರ ಭಕ್ತರು, ಈ ನಂದಿ ಬಸವೇಶ್ವರ ಆರಾಧಕರು ತನು ಮನ ಧನಗಳಿಂದ ಸಹಕರಿಸಿ ವರ್ಷ ವರ್ಷ ಕೂಡ ಜಾತ್ರೆ ಹೆಚ್ಚಿನ ಉತ್ಸಾಹ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ಈ ನಮ್ಮೂರಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ನಮ್ಮೂರಿನ ಮಹಿಳೆಯರು, ಹೆಣ್ಮಕ್ಕಳು ಮದುವೆ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು, ಬೇರೆ ಬೇರೆ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಂಥವರು, ವಿದ್ಯಾರ್ಥಿಗಳು ರಾಜ್ಯದ ಯಾವುದೇ ಭಾಗಗಳಲ್ಲಿದ್ದರೂ ಕೂಡ ಈ ಊರಿಗೆ ಬಂದು ದರ್ಶನ ಪಡ್ಕೊಂಡು ಹೋಗ್ತಾರೆ. ಇದಕ್ಕೊಂದು ಭಯ ಭಕ್ತಿ ಶ್ರದ್ಧೆಯಿಂದ ಈ ಉತ್ಸವವನ್ನು ನಾವು ಎಲ್ಲರೂ ಆಚರಣೆ ಮಾಡ್ತೇವೆ. ಈ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೆ ಒಂದು ಸಲ ನಂದಿ ಬಸವೇಶ್ವರ ಏನದ ಕಾಂಡ ಏನದಂದ್ರೆ ಪುರಾತನ ಕಾಲದಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಮತ್ತು 7 ದಿವಸ ಏನದಂದ್ರೆ ಸಪ್ತ ಕಾರ್ಯಕ್ರಮ ಮಾಡಿ, 8ನೇ ದಿವಸ ಕಾಂಡ ಕಾರ್ಯಕ್ರಮ ಮಾಡಿ, 9ನೇ ದಿವಸ ಏನದಂದ್ರೆ ದೊಂಡಿ ಮತ್ತು ಪಾಲ್ಕಿ ಮೆರವಣಿಗೆ ಮಾಡಿ ಏನದ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಇದೊಂದು ನಮ್ಮದು ಈ ಭಾಗದಾಗ ಏನದ ಅಂದ್ರೆ ಪ್ರತಿ 3 ವರ್ಷಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತದ. ಸುತ್ತಮುತ್ತಲಿನ ಗ್ರಾಮದ ಜನರು ಮತ್ತು ನಮ್ಮದು ಊರಿಂದು ಹೆಣ್ಮಕ್ಕಳು, ಹಿರಿಯರು, ಕಿರಿಯರು ಎಲ್ಲ ಕುಂಟು ಭಾಳ ಒಂದು ವಿಜೃಂಭಣೆಯಿಂದ ಆರ್ಚಿಸಿರ್ತೀವಿ ಅಂತೇಳಿ ಭಾಳ ಹೆಮ್ಮೆ ವಿಷಯ ಅದ ಅಂತೇಳಿ ನಮಗೆ ಹೇಳ್ತಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಬೀದರ್ನ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಯ 21ನೇ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಣೆಯನ್ನು ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಯಿತು. ಚಿಕ್ಕ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಬೆಳಕು ಚೆಲ್ಲುವ ಉದ್ದೇಶದಿಂದಾಗಿ ಹಾಗೂ ಮಕ್ಕಳ ಸರ್ವಾಂಗೀಣ ವಿಕಸನ ಉದ್ದೇಶಕ್ಕಾಗಿ KG ಹಾಗೂ 1ನೇ ತರಗತಿಯಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಮಕ್ಕಳ ಪ್ರದರ್ಶನವು ಗಮನ ಸೆಳೆಯಿತು. ಈ ಕುರಿತಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. Celebrating our 21st annual day celebration. Last year we had a grand celebration. However, this year we plan to have only for small children, the KG classes as well as class 1, 2 and 3. It's a
it's a time for us to give them opportunity. They are the budding artists, musicians, dancers, and also future of us, India. Therefore, we are giving more interest towards them. And their growth is the growth of the India. That's what I consider. And therefore, I have given the first place for them to develop into, grow into an all-round development. Thank you. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮದ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ಮಾತನಾಡಿದರು. ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮದ ಅನ್ವಯ ಅಲ್ಪಸಂಖ್ಯಾತರಿಗಾಗಿ ಇರುವ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ಎಂದು ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ವಿವಿಧ ಇಲಾಖೆಗಳಲ್ಲಿ ಮೀಸಲಿರುವ ಅಲ್ಪಸಂಖ್ಯಾತರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಬೇಕು. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆಗೆ ಅನುಗುಣ ಯೋಜನಾವಾರು ಗುರಿ ನಿಗದಿಪಡಿಸಿಕೊಳ್ಳುವಂತೆ ನಿರ್ದೇಶನವನ್ನು ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್ ನಗರ ಅಭಿವೃದ್ಧಿ ಕೋಶ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಿದರು. ಈ ವೇಳೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅವಿನಾಶ್ ಎಂಎ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿ ಶಿವಕುಮಾರ ಸ್ವಾಮಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಅಡೆಪ್ಪ ತಂದೆ ಸಿದ್ದರಾಮಪ್ಪ ಬೀರಗೊಂಡ, ವಯಸ್ಸು 70 ವರ್ಷ, ಜಾತಿ ಎಸ್ಟಿ ಗೊಂಡ, ಕೂಲಿ ಕೆಲಸ ಮಾಡುತ್ತಿದ್ದು, ಕುತ್ತಾಬಾದ್ ಗ್ರಾಮದ ನಿವಾಸಿಯಾಗಿದ್ದು, ದಿನಾಂಕ 14/10/2019 ಸಮಯ 12 ಗಂಟೆಯ ಸುಮಾರಿಗೆ ಬೇದಾನಗರದ ಬಸವೇಶ್ವರ ವೃತ್ತದ ಹತ್ತಿರ ಬರುವ ಆಂಧ್ರ ಬಸ್ ನಿಲ್ದಾಣದ ಹತ್ತಿರದಿಂದ ಕಾಣೆಯಾಗಿದ್ದು, ಕಾಣೆಯಾದ ವ್ಯಕ್ತಿಯು ದುಂಡುಮುಖ, ಗೋಧಿ ಮೈಬಣ್ಣ, 5 ಫೀಟ್ 6 ಇಂಚು ಎತ್ತರ ಹಾಗೂ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಧೋತಿ ಹಾಗೂ ತಲೆಗೆ ಬಿಳಿ ಬಣ್ಣದ ರುಮಾಲನ್ನು ಧರಿಸಿದ್ದು, ಇವರ ಬಗ್ಗೆ ಯಾವುದಾದರೂ ಮಾಹಿತಿಯನ್ನ ಸಿಕ್ಕಲ್ಲಿ ಬೀದರ್ ಕಂಟ್ರೋಲ್ ರೂಮ್ 0848-22-22-6-74, ಪೊಲೀಸ್ ಉಪಾಧೀಕ್ಷಕರ ಕಚೇರಿ 0848-22-22-6-05, ಪೊಲೀಸ್ ನಿರೀಕ್ಷಕರು ಮಾರ್ಕೆಟ್ ವೃತ್ತ ಕಚೇರಿ 0848-22-22-6-14 ಹಾಗೂ ಮಾರ್ಕೆಟ್ ಪೊಲೀಸ್ ಠಾಣೆ 0848-22-22-6-09 ಸಂಪರ್ಕಿಸುವುದಾಗಿ ಪ್ರಕಾಶ್ ತಂದೆ ಅಡಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ವಿ ವೀಡಪ್ಪ ಕಾಲೋನಿಯ ವಾರ್ಡ್ ಸಂಖ್ಯೆ 28ರಲ್ಲಿ 45 ಲಕ್ಷ ವೆಚ್ಚದ 16 ಸಿಸಿ ರಸ್ತೆ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಎಂಎಲ್ಸಿ ರಘುನಾಥ ರಾವ್ ಮಲ್ಕಾಪುರಿ ಅವರಿಂದ ಚಾಲನೆ. ಬೀದರ್ನ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ನಡೆದ ಕಾರ್ಯಕರ್ತರ ವಿಶೇಷ ಸಭೆ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ ಅವರಿಂದ ಉದ್ಘಾಟನೆ. ಬೀದರ್ನ ವಿಜಯನಗರ ಕಾಲೋನಿ ಚರ್ಚ್ ಆವರಣದಲ್ಲಿ ಕಲ್ವಾರಿ ಮೆರಾಕಲ್ ಟೆಂಪಲ್ ಚರ್ಚ್ ವತಿಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ. ತಾಲೂಕಿನ ಚಿಮ್ಕೋಡ ಗ್ರಾಮದ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಡಿಸೆಂಬರ್ 13ರಿಂದ ಡಿಸೆಂಬರ್ 20ರವರೆಗೆ ನಂದಿ ಬಸವಣ್ಣ ಖಾನ್ ಮತ್ತು ಸಪ್ತಾಹ ಕಾರ್ಯಕ್ರಮ. ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಯ 21ನೇ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಣೆ. ಈ ನಿಮಿತ್ತವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.